ಹಾಯ್ ವೆಲ್ಕಮ್ ಟು ಪಾಂಚಲಿ ಆಂಕರ್ ಯೂಟ್ಯೂಬ್ ಚಾನಲ್ ಎಸ್ ನಾನು ಪ್ರಾಮಿಸ್ ಮಾಡ್ತೀನಿ ಅಲ್ವಾ ಯಾವಾಗಲೂ ಬ್ಯೂಟಿಫುಲ್ ಗಾರ್ಜಿಯಸ್ ಹಿಂಗೆ ತುಂಬ ಚೆನ್ನ ಚೆನ್ನಾಗಿರೋ ಹುಡುಗರು ಆ್ಯಂಡ್ ಹುಡುಗಿರು ಎಲ್ಲರೂ ನಮ್ಮ ಶೋನಲ್ಲಿ ಇರ್ತಾರೆ ಹೀರೋ ಹೀರೋಯಿನ್ಸ್ ಸೆಲೆಬ್ರಿಟೀಸ್ ಎಲ್ಲರೂ ಇರ್ತಾರೆ ಅಂತ ಹೇಳಿದ್ದೆ ಸೊ ಆ ಪ್ರಾಮಿಸ್ನ ಉಳಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರು ಬಂದಿದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಲ್ಲ ಎಸ್ ಮೋಸ್ಟ್ ಬ್ಯೂಟಿಫುಲ್ ಗಾರ್ಜಿಯಸ್ ಹಾಗೆ ಹಲವಾರು ಮಿಸ್ಗಳನ್ನ ಮುಡಿಗೇರಿಸ್ಕೊಂಡಿರೋವಂಥವ್ರು ಸೊ ನನ್ನ ಶೋನಲ್ಲಿ ಇವತ್ತು ಗೆಸ್ಟ್ ಆಗಿದ್ದಾರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರು ಅಂತ ಯೋಚನೆ ಮಾಡಬೇಡಿ ಯಶಾ ಶಿವಕುಮಾರ್ ಅವರು ಇದ್ದಾರೆ ಸೊ ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಟು ಮೈ ಶೋ ಔಟಿಂಗ್ ಟೈಮಲ್ಲಿ ನಾನು ಒಂದು ಮ್ಯಾಂಗ್ಳೂರ್ಗೆ ಹೋಗಿ ಒಂದು ರ್ಯಾಂಪ್ ಶೋ ಮುಗಿಸ್ಕೊಂಡು ಬಂದಿದ್ದೆ ವಾಪಸ್ ಎಲ್ಲರೂ ಅನ್ಕೊಂಡಿದ್ರು ನಾನು ನಾರ್ಮಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ತರ ಮೂಡುಬಿದ್ರೆಗೆ ಔಟಿಂಗ್ ಹೋಗಿದ್ದೀನಿ ಅಂತ ಏನು ಟ್ಯಾಲೆಂಟೆಡ್ ಅಲ್ಲ ಯಾಪ ಪಾಠ ಮಾಡ್ತಾ ಇರುವಾಗ ಒಂದೊಂದು ಕನ್ನಡ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರು ಅದು ಸ್ವಲ್ಪ ನನ್ನ ಜಾಸ್ತಿ ನೋಡ್ಕೊಂಡು ಹೇಳ್ತಾ ಇದ್ರು ಇದು ಪಾಯಿಂಟ್ Both young when I first saw you so sweet ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಸ್ಮೈಲು ಅಲ್ವಾ ಸೊ ಸ್ವೀಟ್ ಸಖತ್ ಒಂಥರ ಅದೆಷ್ಟೋ ವ್ಯಾಕ್ಸ್ ಬಲ್ಬ್ ಆನ್ ಆದಂಗೆ ಆಯ್ತು ಪವರ್ ಹೌಸ್ ಪವರ್ ಹೌಸ್ ಪವರ್ ಗರ್ಲ್ ಓಕೆ ಫೈನ್ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಸಾಲು ಸಾಲು ಸಿನಿಮಾಗಳಿಗೆ ಸೈನ್ ಮಾಡಿದ್ದೀರಾ ಆ್ಯಂಡ್ ಅದಕ್ಕೂ ಮುಂಚೆ ಎಲ್ಲ ಮಿಸ್ಗಳನ್ನ ಮುಡಿಗೇರಿಸ್ಕೊಂಡಿದ್ದೀರಾ ಸೊ ನಿಮ್ಮ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ನಿಮ್ಮ ವಾಯ್ಸಲ್ಲಿ ನಿಮ್ಮ ಎಕ್ಸ್ಪ್ರೆಷನಲ್ಲಿ ನಮ್ಮ ವೀಕ್ಷಕರಿಗೆ ಪ್ಲೀಸ್ ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಒಂದು ವರ್ಷದಿಂದ ಮಾಡೆಲಿಂಗಲ್ಲಿದ್ದೆ ಐ ವನ್ ಮಿಸ್ ಕರ್ನಾಟಕ ಇಂಟರ್ನ್ಯಾಷನಲ್ 2019 ಮಿಸ್ ಬ್ಯಾಂಗ್ಳೂರ್ 2019 ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ 2019 ಇನ್ ಮುಂಬೈ ವಾವ್ ಮಿಸ್ ಕರ್ನಾಟಕ ಆ್ಯಂಡ್ ದಿಸ್ ಥಿಂಗ್ ವಾಸ್ ಇನ್ ಮ್ಯಾಂಗ್ಳೂರ್ ವಿಚ್ ವಾಸ್ ಆರ್ಗನೈಸ್ ಬೈ ಫ್ಯಾಷನ್ ಎ ಬಿ ಸಿ ಡಿ ಇಟ್ ಈಸ್ ಅ ಸೆಲಿಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿ ವಿಚ್ ಹೂ ಇಸ್ ಮ್ಯಾನೇಜಿಂಗ್ ಮೀ ರೈಟ್ ನಾವ್ ಇನ್ ಇಂಡಸ್ಟ್ರಿ ಎಸ್ ಸೊ ಆಫ್ಟರ್ ದ್ಯಾಟ್ ಇನ್ ಎಜುಕೇಷನ್ ಮುಗಿಸಿದೆ ಆಮೇಲೆ ಈಗ 5 months ಆಯಿತು ಇಂಡಸ್ಟ್ರಿಯಲ್ಲಿ 5 months ಇಷ್ಟು ಸಾಲು ಸಾಲು ಸಿನಿಮಾಗಳು ಹೆಂಗೆ ನಂಗೂ ನಿಮಗೂ ಗೊತ್ತಿಲ್ಲ ಫೈನ್ ಯಾವ್ಯಾವ ಸಿನಿಮಾ ಮಾಡ್ತೀರಾ ಅಫ್ಕೋರ್ಸ್ ಪದವಿ ಪೂರ್ವ ಸೂಪರ್ ಡೂಪರ್ ಈಗ ನಡೀತಾ ಇದೆ ಇನ್ನೇನು ಇನ್ನೊಂದು ಎರಡು ಶೆಡ್ಯೂಲ್ ಇರ್ಬೋದಲ್ವಾ ಹ್ಞೂ ಹೌದು ಓಕೆ ನೆಕ್ಸ್ಟ್ ಯಾವ್ಯಾವ ಸಿನಿಮಾ ಮಾಡ್ತಿದ್ರ ನೆಕ್ಸ್ಟ್ ನಂದು ಫಸ್ಟ್ ಮೂವಿ ಬಂದು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತುಳು ಆ್ಯಂಡ್ ಕನ್ನಡ ಫ್ರಮ್ ದ ಮೇಕರ್ಸ್ ಆಫ್ ಒಂದು ಮೊಟ್ಟೆ ಕತೆ ಸೊ ದಟ್ ಈಸ್ ದ ಫಸ್ಟ್ ಕ್ಯಾಮ್ರಾ ಫೇಸಿಂಗ್ ಎಕ್ಸ್ಪೀರಿಯನ್ಸ್ ನಾನೊಂದು ಶಾರ್ಟ್ ಮೂವಿ ಮಾಡಿಲ್ಲ ಒಂದು ಆಲ್ಬಮ್ ಸಾಂಗ್ ಮಾಡಿಲ್ಲ ಏನು ಮಾಡಿಲ್ಲ ವೆರಿ ಫಸ್ಟ್ ಟೈಮ್ ಐ ವೆಂಟ್ ಆ್ಯಂಡ್ ಐ ಸಾ ದಿಸ್ ಹೆಫ್ಟಿ ಹೆಫ್ಟಿ ಕ್ಯಾಮ್ರಾಸ್ ಇನ್ ಫ್ರಂಟ್ ಆಫ್ ಮಿ ಆ್ಯಂಡ್ ಐ ಹ್ಯಾವ್ ಟು ಆ್ಯಕ್ಟ್ ಐ ಹ್ಯಾವ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ದ್ಯಾಟ್ ಅದಾದಮೇಲೆ ನಂದು ಫಸ್ಟ್ ಮೇಕಪ್ಪು ನಾನು ಅಲ್ಲೇ ಹಾಕಿತ್ತು ಸೊ ಅದು ನಂದು ಫಸ್ಟ್ ಮೂವಿ ಡೆಬ್ಯೂ ಅಂತ ಇಲ್ಲ ಅದು ಬಿಫೋರ್ ಮಾಡ್ಲಿಂಗ್ ಆಮೇಲೆ ಸ್ಯಾಂಡಲ್ವುಡಲ್ಲಿ ನಂದು ಫಸ್ಟ್ ಡೆಬ್ಯೂ ಅಂದರೆ ಪದವಿ ಪೂರ್ವ ಯೋಗರಾಜ್ ಸರ್ ಬ್ಯಾನರ್ದು ಡೈರೆಕ್ಟೆಡ್ ಬೈ ಹರಿಪ್ರಸಾದ್ ಜಯಣ್ಣ ಸರ್ ಮತ್ತು ರವಿ ಶಾಮ್ನವ್ರ ಫಿಲಮ್ಸ್ ಪ್ರೊಡ್ಯೂಸರ್ ಆಡಿಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಆಡಿಷನ್ನು ನಾನು ಮುಂಬೈಗೆ ಹೋಗಿದ್ದೆ ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ ಕಾಂಪಿಟೇಷನ್ಗೆ ಸೊ ಆಗ ಅಲ್ಲಿಂದ ಬಂದಾದಮೇಲೆ ಐ ಮೆಟ್ ಯೋಗರಾಜ್ ಸರ್ ಆ್ಯಂಡ್ ಹರಿಪ್ರಸಾದ್ ಜಯಣ್ಣ ಸರ್ ದೆನ್ ಐ ಗೇವ್ ಎನ್ ಆಡಿಷನ್ ಆಡಿಷನ್ ಕೊಟ್ಟಾಗಿ ಒಂದು ವರ್ಷ ಆಗಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಮತ್ತೆ ನಾನು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮೂವಿ ಸ್ಟಾರ್ಟ್ ಮಾಡಿ ಆಮೇಲೆ ಐ ಗಾಟ್ ಅ ಕಾಲ್ ಬ್ಯಾಕ್ ಹರಿಪ್ರಸಾದ್ ಸರ್ ನನ್ನ ವಾಪಸ್ ಕರೆಸಿದ್ರು ಬ್ಯಾಂಗ್ಳೂರ್ಗೆ ದೆನ್ ಅಗೇನ್ ಐ ಮೆಟ್ ಯೋಗರಾಜ್ ಸರ್ ಆ್ಯಂಡ್ ಹರಿಪ್ರಸಾದ್ ಸರ್ ಸೇಯಿಂಗ್ ದ್ಯಾಟ್ ಐ ಆಮ್ ಸೆಲೆಕ್ಟೆಡ್ ಫಾರ್ ದ ಕ್ಯಾರೆಕ್ಟರ್ ಅಂತ ವಾವ್ ಹೆಂಗಿತ್ತು ಸಿಚುಯೇಷನ್ ಹೆಂಗಿತ್ತು ನಿಮ್ಮ ಮನಸ್ಸಿನ ಭಾವನೆಗಳು ಅವಾಗ ಸೆಲೆಕ್ಟ್ ಅಂತ ಗೊತ್ತಾದಾಗ ನಾನು ಒಂದು ವರ್ಷ ಆಗಿತ್ತಲ್ಲ ನಂಗೆ ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ಕರೀತಾರೆ ವಾಪಸ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಸೊ ನಂಗೇನು ಹೋಪ್ಸೇ ಇರಲಿಲ್ಲ ಆ್ಯಕ್ಚುಲಿ ಓಕೆ ಆಡಿಷನ್ ಕೊಟ್ಟೆ ಆಯಿತು ಮುಗೀತು ನೆಕ್ಸ್ಟ್ ಏನು ನೋಡೋಣ ಅನ್ನೋ ಥರ ಸೊ ವಾಪಸ್ ನನಗೆ ಅದು ಆಫರ್ ಬಂದಾಗ ನನಗೆ ನನ್ನ ಆಡಿಷನ್ ಕ್ಲಿಪ್ ನೋಡಿ ಸೆಲೆಕ್ಟ್ ಆಗಿದ್ದೀನಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ವಾವ್ ಸೂಪರ್ ಆಯ್ತಪ್ಪ ಇವಾಗ ಈ ಕಾಂಪಿಟೇಷನ್ ಏನು ಬ್ಯೂಟಿ ಕಾಂಪಿಟೇಷನ್ಸ್ಗಳಿದ್ದಾವೆ ಅದಕ್ಕೆಲ್ಲ ಹೋಗ್ಬೇಕಂತ ಯಾಕೆ ಅನ್ನಿಸ್ತು ಯಾರು ನಿಮ್ಮನ್ನ ಪುಷ್ ಮಾಡಿದ್ದು ನಾನು ರ್ಯಾಂಡಮ್ ಆಗಿ ಹೋಗಿದ್ದು
ಕಾಲೇಜಲ್ಲಿ ಹಾಸ್ಟೆಲಲ್ಲಿದ್ದೆ ಅಲ್ವಾ, ಮ್ಯಾಂಗ್ಳೂರ್ ಅಲ್ವಾಸ್. ಸೊ ಅಲ್ಲಿ ನನಗೆ ಒಂದು ಸಂಡೇ ಒಂದು ವಾಕ್ ಇದೆ, ರ್ಯಾಂಪ್ ವಾಕ್, ನಾರ್ಮಲ್ ವಾಕ್ ಇದೆ ಅಂತ ಗೊತ್ತಾಯಿತು. ಸೊ ನನಗೆ ಶುಭಕಿರಣ್ ಮನಿ ಸರ್ ಅಂತ, ಸಿಸ್ಲಿಂಗ್ ಡ್ಯಾನ್ಸ್ ಅವರು, ಹಿ ವಾಸ್ ಲಿಂಕ್ಡ್ ವಿತ್ ಫ್ಯಾಷನ್ ABCD, ಅವ್ರು ನನ್ನ ಕಾಲೇಜಲ್ಲಿ ಒಂದ್ಸಲ ಬಂದಾಗ ಮೀಟ್ ಆಗಿದ್ರು. ಸೊ ಅವ್ರು ನಂದು ಕಾಂಟ್ಯಾಕ್ಟ್ ತೊಗೊಂಡು, ಈ ಥರ ಒಂದು ರ್ಯಾಂಪ್ ಇದೆ, ಜಸ್ಟ್ ಕಮ್ ಆ್ಯಂಡ್ ವಾಕ್ ಫಾರ್ ಅ ಡಿಸೈನರ್ ವಾಕ್ ಅಂತ. ಸೊ ನಾನು ಆಗ ಹೋಗಿ ಅವ್ರು ನನಗೆ ಪರಿಚಯ ಆಗಿದ್ರು. ಒಂದು ಸಂಡೇ ರ್ಯಾಂಡಮ್ ಆಗಿ ಔಟಿಂಗ್ ಟೈಮಲ್ಲಿ ನಾನು ಒಂದು ಮ್ಯಾಂಗ್ಳೂರ್ಗೆ ಹೋಗಿ ಒಂದು ರ್ಯಾಂಪ್ ಶೋ ಮುಗಿಸ್ಕೊಂಡು ಬಂದಿದ್ದೆ ವಾಪಸ್. ಲೈಕ್ ಫ್ರಮ್ 9 to 2 ಇತ್ತು, ಅಷ್ಟರಲ್ಲಿ ನಾನು ಒಂದು ರ್ಯಾಂಪ್ ಶೋ ಮುಗಿಸ್ಕೊಂಡು ವಾಪಸ್ ಬಂದೆ. ಎಲ್ಲರೂ ಅನ್ಕೊಂಡಿದ್ರು ನಾನು ನಾರ್ಮಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಥರ ಮೂಡುಬಿದ್ರೆಗೆ ಔಟಿಂಗ್ ಹೋಗಿದ್ದೀನಿ ಅಂತ. ಏನು ಟ್ಯಾಲೆಂಟೆಡ್ ಅಲ್ಲ ಯಾಪ. ನಾನು ಮ್ಯಾಂಗ್ಳೂರ್ಗೆ ಹೋಗಿ ಒಂದು ಶೋ ಮಾಡಿಕೊಂಡು ವಾಪಸ್ ಬಂದೆ. ನನ್ನ ಅಪ್ಪ ಅಮ್ಮಗೂ ಹೇಳಿರಲಿಲ್ಲ ನಾನು ಒಂದು ಈವೆಂಟ್ ಇದು ರ್ಯಾಂಪ್ ಶೋಗೆ ಹೋಗ್ತಾ ಇದ್ದೀನಿ ಅಂತ. ಜಸ್ಟ್ ವೆಂಟ್ ಐ ದಟ್ ಲೈಮ್ ಲೈಟ್ ಆರ್ ದಟ್ ಸ್ಪಾಟ್ ಲೈಟ್ ಆನ್ ಮೀ, ಐ ವಾಸ್ ಲೈಕ್ ವಾವ್ ಇಟ್ ಇಸ್ ವೆರಿ ನೈಸ್ ದಿಸ್. ಅದಕ್ಕೆ ಒಂದು ವೆರಿ ಡಿಫ್ರೆಂಟ್ ಫೀಲಿಂಗ್ ಇದೆ. ಸೊ ನಂಗೆ ತುಂಬ ಖುಷಿ ಆಯಿತು. ಸೊ ಐ ಥಾಟ್ ಅಟ್ ಲೀಸ್ಟ್ ಫ್ರಮ್ ಐ ವಾಂಟೆಡ್ ಟು ಗೆಟ್ ಇನ್ ಟು ಆ್ಯಕ್ಟಿಂಗ್ ಆ್ಯಂಡ್ ಇಂಡಸ್ಟ್ರಿ. ಸೊ ಮಾಡ್ಲಿಂಗ್ ಥ್ರೂ ಐ ಜಸ್ಟ್ ಕೇಮ್ ಅಲ್ಲ. ದೆನ್ ಅಗೇನ್ ಫಾರ್ ನಾನು ಅಲ್ಲಿ ನಂದು ವಾಕ್ ನೋಡಿ ಅನುಪಮಾ ಸುವರ್ಣ ಅಂತ, ಚರಣ್ ಸುವರ್ಣ ಸರ್ ದು ವೈಫ್, ಶಿ ಈಸ್ ಆಲ್ಸೋ ಅ ಡೈರೆಕ್ಟರ್ ಆಫ್ ಫ್ಯಾಷನ್ ABCD, ಅವ್ರು ನನ್ನ ಅಲ್ಲಿ ನೋಡಿ. ನೆಕ್ಸ್ಟ್ ನನ್ನ ಮಿಸ್ ಕರ್ನಾಟಕ ಕಾಂಪಿಟೇಷನ್ಗೆ ಐ ವಾಸ್ ದ ಫೈನಲ್ ಕಂಟೆಸ್ಟೆಂಟ್. ಎಲ್ಲರೂ ಆಡಿಷನ್ ಕೊಟ್ಟು ಇದು ಮಾಡಿದ್ರು, ಐ ವಾಸ್ ದ ಫೈನಲ್ ಕಂಟೆಸ್ಟೆಂಟ್. ದೇ ಕಾಲ್ಡ್ ಮೀ ದ್ಯಾಟ್ ಕ್ಯಾನ್ ಯು ಕಮ್, ಇಟ್ಸ್ ಆನ್ ಅ ಸ್ಯಾಟರ್ಡೇ ಆ ಸಂಡೇ, ಸ್ಯಾಟರ್ಡೇ ವಿಲ್ ಗ್ರೂಮ್ ಯು, ಸಂಡೇ ವಿಲ್. ನನಗೆ ಮಾಡ್ಲಿಂಗ್ ಏನು ಅಂತಲೇ ಗೊತ್ತಿಲ್ಲ. ಸೊ ಸ್ಯಾಟರ್ಡೇ ಹೋದೆ, ಐ ಗಾಟ್ ಗ್ರೂಮ್ಡ್. ದೆನ್ ಸಂಡೇ ಐ ವನ್ ದ ಮಿಸ್ ಕರ್ನಾಟಕ ಟೈಟಲ್. ಇಟ್ ವಾಸ್ ಲೈಕ್ ಟೋಟಲ್ ರ್ಯಾಂಡಮಾಗಿ ಹೋಗಿ ಪಾರ್ಟ್ ಮಾಡಿ ದೆನ್ ಐ ವನ್ ದ ಟೈಟಲ್. ಸೊ ಫ್ರಮ್ ದೇರ್ ಎವ್ರಿಥಿಂಗ್ ಚೇಂಜ್. ಸೂಪರ್, ಯು ಟರ್ನ್ ತಗೊಂಬಿಟ್ರಿ. ಓಕೆ ಫೈನ್, ಈಗ ಒಂದು ಸ್ಮಾಲ್ ಗೇಮ್ ಇರುತ್ತೆ ನನಗೂ ನಿಮಗೂ, ಆಯ್ತಾ? ಕೇಳ್ತಾ ಹೋಗ್ತೀನಿ, ರಪ್ಪರಪ್ಪರಪ್ಪ ಅಂತ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ಬೇಕು, ಆಯ್ತಾ? ಓಕೆ. ಲವ್ ಅಂದ ತಕ್ಷಣ ಫಸ್ಟ್ ಸಾಂಗ್ ಯಾವ್ದು ನೆನಪಾಗುತ್ತೆ? ಸುದೀಪ್ ಅವ್ರದ್ದು ಸದಾ ನಿನ್ನ ಕಣ್ಣಲ್ಲಿ. ಹೇಳಿ ನೋಡೋಣ ಹಾಡಿ. ಅಯ್ಯೋ, ಹಂಗಾದ್ರೆ ನಾನೀಗ ಇಂಗ್ಲಿಷ್ ಹಾಡ್ಬೇಕಾ? ಯಾವ್ದಾದ್ರು ಲವ್ ಸ್ಟೋರಿ ಹಾಡ್ ಯಾವ್ದಾದ್ರು ನನ್ ಫೇವ್ರೇಟ್ ಎಲ್ಲ ಫೇವ್ರೇಟ್ ಲವ್ ಸ್ಟೋರಿ. ಸೂಪರ್, ಹೇಳಿ. ಓಕೆ. We were both young when I first saw you. I closed my eyes and the flashback starts. I'm standing there on the balcony, the summer air. See the light, see the party, the ball girls. See you make your way through the crowd and say hello. Little did I know that you were Romeo, you were throwing pebbles, and my daddy said, stay away from Juliet. Sako. Cheater, layer, layer, layer. ಏನ್ ಗೊತ್ತಾ, ಇಷ್ಟು ಚೆನ್ನಾಗಿ ಹಾಡಕ್ ಬಂದ್ರು, ಹಾಡಲ್ಲ ಅಂತ ಹೇಳಿದ್ರು, ಏನಂದ್ರು ಲಿರಿಕ್ಸ್ ಬರುತ್ತೆ ಅಂದ್ರೆ. ನಾನು ಸ್ಕೂಲ್ ಟೈಮಲ್ಲಿ ಎಲ್ರು ಒಂದು ಲವ್ ಸ್ಟೋರಿ ಸಾಂಗ್ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಟೀಚರ್ ಬಂದು ಟೈಮ್ ಪಾಸ್ ಮಾಡಕ್ಕೆ ಸ್ಟೂಡೆಂಟ್ಸ್ ನ ಕರೆದು ಹಾಡ್ಸಿದ್ರೆ, ಆಲ್ ದ ಗರ್ಲ್ಸ್ ಜಸ್ಟ್ ಗೋ ಅಂಡ್ ಸಿಂಗ್ ದಿಸ್ ಸಾಂಗ್. ಲೈಕ್ ಯಾವ ಸಾಂಗ್ ಇದು, ಯಾವ ಸಾಂಗ್ ಪಾಪ್ಯುಲರ್ ಆಗ್ಬಿಟ್ಟಿದೆ ಸಾಂಗ್. ಆಗ ನಾನು ಏನ್ ಮಾಡಿದೆ, ಮನೆಗೆ ಹೋದೆ, ಹೋಮ್ವರ್ಕ್ ಒಂದು ಡೈರಿಯಲ್ಲೆಲ್ಲ ಫುಲ್ಲು, ಆಗ ಇಂಟರ್ನೆಟ್ ಕಂಪ್ಯೂಟರ್ ನೋಡಿ, ಆನ್ಲಿ ಇಂಟರ್ನೆಟ್ ಆನ್ ಮಾಡಿ ಎಲ್ಲ ಲಿರಿಕ್ಸ್ ಎಲ್ಲ ಬರ್ಕೊಂಡು ದೆನ್ ಐಸ್ ಲೈಕ್ ಬಹಟ್ ಮಾಡಿ 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 ಒಂದು ಡೈರಿಯಲ್ಲಿ, ಈವನ್ ಐ ಲರ್ನ್ ದ ಸಾಂಗ್. ಸೊ ಆಗ ಚೈಲ್ಡ್ಹುಡ್ ಅಲ್ಲಿ ಕಲ್ತಿದ್ದ ಸಾಂಗ್ ಇನ್ನೂ ನೆನಪು ಇದೆ ನನಗೆ. ದಿಸ್ ಒನ್ ಅಂಡ್ ಲವ್ ಸ್ಟೋರಿ ಟೈಟಾನಿಕ್, ಇದೆರಡು ಸಾಂಗ್ ಆಗ ತುಂಬ ಫೇಮಸ್ ಇದೆ, ಆಗ ಅದು ಕಲ್ತಿ. ಓಕೆ, ಇವಾಗ ಪದವಿ ಪೂರ್ವ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೂಟಲ್ಲಿ ಡ್ಯಾಶ್ ಇಷ್ಟ ಆಗಲಿಲ್ಲ. ಡ್ಯಾಶ್ ಇಷ್ಟ ಆಗಿಲ್ಲ, ಸೆಟ್ ಊತ ತುಂಬ ಚೆನ್ನಾಗಿತ್ತು. ಹಾಗೇನಿಲ್ಲ, ಡ್ಯಾಶ್ ಇಷ್ಟ ಆಯ್ತು, ಊಟ ತುಂಬಾ ಇಷ್ಟ, ಎಲ್ರಿಗೂ ಊಟ ಇಷ್ಟ. ಈಗ ನೆಕ್ಸ್ಟ್ ಯಾವಾಗ ಇರುತ್ತೆ ನಿಮ್ ಶೂಟಿಂಗ್ ಡೇಟ್ಗಳು ದಯವಿಟ್ಟು ಕೊಡಿ, ನಾನು ಬರ್ತೀನಿ, ನನ್ಗೆ ಊಟ ಬೇಕು. ಫುಲ್ ವೆರೈಟೀಸ್ ಇತ್ತು ಅದೇ, ಎಲ್ಲರೂ ಹೇಳಿ 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 ಇವಾಗ ಹೆಂಗೆ ಟೆಂಪ್ಟ್ ಆಗ್ತದೆ ಅಂದರೆ,
ಈಗ ಇವಾಗ ಯಾಕೆ ಶೂಟಿಂಗ್ ಶುರು ಮಾಡಬಾರ್ದು ಅಂತ ಅನಿಸ್ತಿದೆ ನನಗೆ. ನಂಗಲ್ಲಿ ಮಂಗಳೂರು ಊಟ ತಿಂದು ತಿಂದು ಸ್ವಲ್ಪ ಬೋರ್ ಆಗಿತ್ತು. ಬೆಂಗಳೂರು ಅವ್ರಿಗೆ ಸ್ವಲ್ಪ ಕಷ್ಟ ಅಲ್ವಾ ಅಡ್ಜಸ್ಟ್ ಆಗಕ್ಕೆ. ದೆನ್ ವಾಪಸ್ ಈ ಸೆಟ್ಗೆ ಓಕೆ, ಬೆಂಗಳೂರು ಮೂವಿ ಮತ್ತೆ ಬೆಂಗಳೂರು ಸೆಟ್ ಆಮೇಲೆ ಬೆಂಗಳೂರು ಊಟ ಅದರಲ್ಲೂ ವೆರೈಟೀಸ್ ಲೈಕ್ ವಾವ್ ಚೆನ್ನಾಗಿದೆ. ಫಸ್ಟ್ ಕ್ರಶ್ ಯಾರು? ಫಸ್ಟ್ ಕ್ರಶ್ ಸುದೀಪ್ ಸರ್. ಸುದೀಪ್ ಸರ್ ಯಾಕೆ, ಹೆಂಗಾಯ್ತು ಆ ಕ್ರಶ್, ಹೆಂಗಾಯ್ತು, ಯಾವಾಗಾಯ್ತು? ಆ್ಯಕ್ಚುಲಿ ರವಿಚಂದ್ರನ್ ಅವರು ಇಷ್ಟ, ಸುದೀಪ್ ಸರ್ ಎಲ್ರಿಗೂ ಇಷ್ಟ ಆಗ್ತದೆ. ಅಲ್ಲ ಎಲ್ಲರೂ ಎಲ್ಲರಿಗೂ ಇಷ್ಟ, ಒಂದು ಕ್ರಶ್ ಅಂತ ಆಗಿರುತ್ತೆ. ಅದು ಎದ್ದು ಬಿದ್ದು ನೋಟ್ಬುಕ್ಕಲ್ಲೂ ಅವರೇ, ಮೊಬೈಲಲ್ಲೂ ಅವರೇ, ಸಿಲೆಬಸ್ಸಲ್ಲೂ ಅವರೇ, ಆ ಥರ ಕ್ರಶ್. ಆ ಥರ ಎಲ್ಲ ಕ್ರೇಜಿ ಕ್ರಶ್ನೆಸ್ ಆಲ್ ದೋಸ್ ಥಿಂಗ್ಸ್ ಏನಿಲ್ಲ, ಬಟ್ ಇಷ್ಟ ಅಂದರೆ ನಂಗೆ ಸುದೀಪ್ ಸರ್. ಅವ್ರ ಒಂದು ಸಣ್ಣ ಕ್ರಶ್ ಡ್ಯಾಶ್ ಇರುತ್ತಪ್ಪ, ಹೇಳಬೇಕು ಅದನ್ನ. ಅವ್ರ ಆ್ಯಟಿಟ್ಯೂಡ್, ಹಿಸ್ ವೇ ಹಿ ಸ್ಪೀಕ್ಸ್, ಅವ್ರ ವಾಯ್ಸ್. ಅದೇ ಯಾರಂತ? ಸುದೀಪ್ ಸರ್. ಅಲ್ಲ ರವಿಚಂದ್ರನ್ ಅಂತಾನು ಹೇಳಿ ಕನ್ಫ್ಯೂಸ್ ಮಾಡ್ಬಿಟ್ರಲ್ಲ, ಅದಕ್ಕೆ ಕೇಳಿದೆ. ರವಿಚಂದ್ರನ್ ಅವ್ರ ಸಾಂಗ್ ಇಷ್ಟ. ಮೇಕಪ್ ಅಲ್ಲಿ ಇಂಥದ್ದೊಂದು ಇಲ್ಲದೆ ಆಚೆ ಕಡೆ ಕಾಲ ಇಡಲ್ಲ ಅಂದ್ರೆ ಏನ್ ಇರಲೇಬೇಕು ನಿಮ್ಮ ಬ್ಯಾಗ್ ಅಲ್ಲಿ ಅಥವಾ ನಿಮ್ಮ ಮುಖದಲ್ಲಿ? ಮೇಕಪ್ ಅಲ್ಲಿ ನಂಗೆ ಐಬ್ರೋ ಫಿಲ್ ಮಾಡಿ ಒಂದು ಲಿಪ್ ಗ್ಲಾಸ್ ಹಾಕೊಂಡು ಹೋದ್ರು ಐಲ್ ಬಿ ಔಟ್. ಒಟ್ಟು ಅದು ಇರಬೇಕು ಅಂತ ಅನ್ಸೋದು, ಲಿಪ್ ಗ್ಲಾಸ್ ಇರಬೇಕು. ಐ ವಾಂಟ್ ಟು ಫ್ಲಾಂಟ್ ಮೈ ಸ್ಮೈಲ್. ಅದಕ್ಕೆ ಹೇಳಿದ್ದೆ, ಸ್ಮೈಲ್ ಅಷ್ಟೊಂದು ಏನೋ ಬ್ರೈಟ್ ಆಗಿದೆ ನಿಮ್ಮ ಸ್ಮೈಲ್ ಅಂತ. ಅದಕ್ಕೆ ಕಾರಣ ಹಾಗಾದ್ರೆ ಲಿಪ್ಸ್ಟಿಕ್, ಲಿಪ್ ಗ್ಲಾಸ್ ಏನಾದ್ರು ಅನ್ಕೋಬಹುದು. ಓಕೆ, ಫಸ್ಟ್ ಡೇ ಹರಿ ಸರ್ ಆಕ್ಷನ್ ಕಟ್ ಹೇಳಿದಾಗ ಏನು ಡ್ಯಾಶ್ ಇಷ್ಟ ಆಗಲಿಲ್ಲ? ಡ್ಯಾಶ್ ಇಷ್ಟ ಆಗಲಿಲ್ಲ ನಂಗೆ, ಗೊತ್ತೇ ಆಗ್ತಿರ್ಲಿಲ್ಲ ನಾನು ಸರಿಯಾಗಿ ಮಾಡ್ತಿದ್ದೀನೋ ಇಲ್ವೋ ಅಂತ. ಹರಿ ಸರ್ ಯಾವಾಗಲೂ ಒಂದು ಮೈಲ್ಡ್ ಎಕ್ಸ್ಪೆ ಓಕೆ 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 ನೈಸ್ ಅಷ್ಟೇ ಸರ್, ಸರಿ ಇದೆಯಾ ಸರ್? ಮತ್ತೆ ನಾನೇ ಮತ್ತೆ ಎಕ್ಸ್ಟ್ರಾ ಮಾತಾಡಿ ಮಾತಾಡಿ ಕ್ರಾಸ್ ಚೆಕ್ ಮಾಡಿ ಓಕೆ ಡನ್ ಹಿ ಸ್ಯಾಟಿಸ್ಫೈಡ್ ಅನ್ನೋ ಥರ. ಬಟ್ ಸರಿಯಾಗಿ ಮಾಡಿದಾಗ ಬೈಸ್ಕೊಂಡಿದ್ದೀನಿ. ಹೌದಾ? ಮತ್ತೆ ರೀಟೇಕ್ಸ್ ಎಲ್ಲ ಹೋಗಿ. ಯೋ, ಹರಿ ಸರ್ನ ನೋಡಿದ್ರೆ ಅವ್ರು ಬೈತಾರ ಅಂತ ಅನ್ಸುತ್ತೆ ನನಗೆ. ಹೌದಾ? ಅಂದರೆ ಬೈಯೋದು ಬೈಯೋದಲ್ಲ, ಅಂದರೆ ಯಾಕ್ರಿ ಸರಿಯಾಗಿ ಮಾಡಿಲ್ಲ, ಆ ಥರ ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡಬೇಕು. ಓಕೆ ಓಕೆ. ಸ್ಕೂಲಲ್ಲಿ ಡ್ಯಾಶ್ ಬೆಂಚ್ ಸ್ಟೂಡೆಂಟ್ ನೀವು? ಎಲ್ಲ ಬೆಂಚಲ್ಲೂ ಕೂರ್ತಿದ್ದೆ ನಾನು. ಫಸ್ಟ್ ಅಂದರೆ ಇಷ್ಟ ಇರೋ ಸಬ್ಜೆಕ್ಟ್ ಟೀಚರೇ ಫಸ್ಟ್, ಇಲ್ಲಾಂದರೆ ಲಾಸ್ಟ್. ಟೈಮ್ ಪಾಸ್ ಮಾಡಕ್ಕೆ ಲಾಸ್ಟ್ ಬೆಂಚ್. ಈ ಥರ ಟೀಚರ್ ಬೇಸಿಸ್ ಮೇಲೆ ಬೆಂಚ್ ಸೆಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗಿದ್ದು ಈಗಲೇ. ಡಿಪೆಂಡ್ಸ್, ನಂಗೆ ಫೇವ್ರೆಟ್ ಲೆಕ್ಚರ್ ಇರಿದ್ರೆ ಅವ್ರು ನನ್ನ ಇಷ್ಟಪಡ್ತಾ ಇದ್ರೆ ಓಕೆ ಐ ಆಮ್ ವೆರಿ ಗುಡ್, ಐ ಆಮ್ ಇನ್ ದ ಫಸ್ಟ್ ಬೆಂಚ್. ಟೀಚರ್ ಯಾರಿದ್ರು? ಯಾರಿದ್ರು ತುಂಬಾ ಫೇವ್ರೆಟ್ ಟೀಚರು? ಒಬ್ರು ಕನ್ನಡ ಸರ್ ಇದ್ರು. ಕನ್ನಡ ಸರ್? ವಾವ್. ಅವರು ಹಂಗೆ ಪಾಠ ಮಾಡ್ತಾ ಇರುವಾಗ ಒಂದೊಂದು ಕನ್ನಡ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರು, ಅದನ್ನ ಸ್ವಲ್ಪ ನನ್ನ ಜಾಸ್ತಿ ನೋಡ್ಕೊಂಡು ಹೇಳ್ತಾ ಇದ್ರು. ಹಾಗಾದ್ರೆ ಸರಿಯಾಗಿ ಫಸ್ಟ್ ಬೆಂಚಲ್ಲಿ ಹೋಗಿ ಕುತ್ಕೊಂಡು ಕೇಳ್ತಾ ಇದ್ದೆ. ಅವ್ರಿಗೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ಲಿ ಹತ್ರ ಇದ್ರೆ ಅಂತ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಫೀಲಿಂಗ್ಸ್ ಜಾಸ್ತಿ ಇವಾಗ ನನ್ಗೆ ರಾಧಿಕಾ ಪಂಡಿತ್ ಈಗ್ಲೂ ನೆನ್ಪಾಗ್ತಿದ್ದಾರೆ. ಯಾಕೇಳಿ? ಯಾಕೆ? ಅವ್ರದೊಂದು ಸಿನಿಮಾನಲ್ಲಿ ಹಿಂಗೆ ಅಲ್ವಾ, ಟೀಚರ್ ಮೇಲೆ ಕ್ರಶ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಮುಗಿನ ಮನಸ್ಸಿನಲ್ಲಿ. ಕರೆಕ್ಟ್ ಅಲ್ವಾ? ನನ್ಗೆ ಈಗ ನಿಮ್ಮಲ್ಲ ಅವ್ರು ಕಾಣಿಸ್ಬಿಟ್ರು. ಸೂಪರ್ ಸೂಪರ್. ಓಕೆ, ಗೂಗಲ್ ಅಲ್ಲಿ ಯಶಾ ಅವರು ಸಿಕ್ಕಾಪಟ್ಟೆ ಸರ್ಚ್ ಮಾಡೋದು ಏನ್ನ ಏನ್ನ ಸೆಲಿಬ್ರಿಟೀಸ್ ಬಗ್ಗೆ, ಎಸ್ಪೆಷಲಿ ದೀಪಿಕಾ ಪಡುಕೋಣ್, ಪ್ರಿಯಾಂಕಾ ಚೋಪ್ರಾ ಅವ್ರ ಬಗ್ಗೆ ಸರ್ಚ್ ಮಾಡೋದು, ಅಪ್ಡೇಟ್ಸ್ ನನ್ನ ಹತ್ರ ಜಾಸ್ತಿ ಇರುತ್ತೆ. ಓಕೆ ಫೈನ್, ಹಂಗಾದ್ರೆ ಈಗ ನಾನು ಹೆಸರು ಹೇಳ್ತೀನಿ, ಅವ್ರನ್ನ ಏನಕ್ಕೆ ಹೋಲಿಸ್ತೀರಾ? ಆಯ್ತಾ? ಫಸ್ಟ್ ನಮ್ಮ ಪದವಿ ಪೂರ್ವ ಡೈರೆಕ್ಟರ್ ಯೋಗರಾಜ್ ಭಟ್ ಶಿಷ್ಯ ಹರಿಪ್ರಸಾದ್ ಅವ್ರಿಗೆ ಏನ್ ಏನಕ್ಕೆ ಹೋಲ್ಸಕ್ ಇಷ್ಟಪಡ್ತೀರಾ? ಹಿ ಇಸ್ ಅ ಜೆಂಟಲ್ ಮ್ಯಾನ್ ಅಂಡ್ ಹಿ ಗೈಡ್ಸ್ ಮೀ ಫಾರ್ ಎವ್ರಿಥಿಂಗ್. ಓಕೆ, ನಿಮ್ಮ ಕೋಸ್ಟರ್ ಪೃಥ್ವಿ ಶಾಮ್ನವ್ರ ಬಗ್ಗೆ ಏನು ಏನಕ್ಕೆ ಹೋಲಿಸ್ತೀರ? ಅವ್ರಿ ಅವನು ತುಂಬಾ ಸುಳ್ಳು ಹೇಳ್ತಾನೆ, ಇನ್ನು ಚಟ್ನಿ ಪುಡಿ ತಂದು ಕೊಟ್ಟಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಹೆಂಗಾರ ಗೆಸ್ ಮಾಡಿದ್ ಕರೆಕ್ಟ್ ಆಗೇ ಇದೆ ನಮ್ಮೂರ ಹುಡುಗ. ಓಕೆ ಫೈನ್, ಹಂಗೆ ನಮ್ಮ ಅಂಜಲಿ ಬಗ್ಗೆ? ಅಂಜಲಿ ಡಾನ್ಸ್ ಇಸ್ ವೆಲ್. ಹೌದಾ? ನಂಗೆ ಅವ್ರ ಡಾನ್ಸ್ ನವಿಲಿ ಗೊಲ್ಸ್ಬೋದು ಹಾಗಾದ್ರೆ ಅವ್ರನ್ನ. ಸೂಪರ್. ಓಕೆ, ನಿಮ್ಮ ಮೋಸ್ಟ್ ಎಂಬರೇಸಿಂಗ್ ಫೋಟೋ ಯಾವ್ದಿದೆ? ಅದು ತೋರಿಸ್ಬೇಕಂತ ಕೇಳಲ್ಲ. ಇಲ್ಲ ಇಲ್ಲ, ಬರೀ ಹೇಳಿದ್ರೆ ಸಾಕು, ತೋರ್ಸೋದ್ರೆ ಆಮೇಲೆ ನೋಡೋಣ. ಯಾವುದು
ದ ಮೆಚರ್ಡ್ ಫಂಕ್ಷನ್ ಮಾಡ್ತಾರಲ್ಲ ದಟ್ ಇಸ್ ವೆರಿ ಆ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಹುಡುಗಿ ತರ ಸ್ಯಾರಿ ಎಲ್ಲ ಕೂರಿಸ್ಬಿಟ್ಟು ಮಾಡಿದಾರೆ ನನಗೆ ಯಾಕೆ ಬೇಕಿದಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಅನಿಸ್ತಾ. ಎನಿಹೌ, ಪದವಿ ಪೂರ್ವ ಸಿನಿಮಾದಲ್ಲಿ ಇಷ್ಟು ದಿನ ಶೂಟಿಂಗ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದೀನಿ, ಏನ್ ನಿಮ್ ಪೋರ್ಷನ್ ಶೂಟ್ ಆಗ್ಬೇಕಾದ್ರೆ ಏನ್ ತುಂಬಾ ಇಷ್ಟ ಆಯ್ತು ನಿಮ್ಗೆ, ಆ ಸಿನಿಮಾ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಕಾಲೇಜ್ ಲೈಫ್ ಮುಗಿಸಿ ನಂದು ವಾಪಸ್ ಸ್ಕೂಲ್ ಫ್ರೆಂಡ್ಸ್ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ನೋ, ಮತ್ತು ಅಗೇನ್ ಆ್ಯಂಡ್ ಆ್ಯಕ್ಟಿಂಗ್ ಇಸ್ ಮೈ ಪ್ಯಾಷನ್, ಸೊ ಆ್ಯಕ್ಟಿಂಗಲ್ಲಿ ನಾನು ಇವ್ರನ್ನೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು ನಾವೆಲ್ಲ ಸೆಟ್ಟಲ್ಲಿ ಆಫ್ ಸೆಟ್ ಆನ್ ಸೆಟ್ ಫುಲ್ ಫ್ರೆಂಡ್ಸೇ ಇದ್ದೀವಿ, ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ. ಆಮೇಲೆ ನಮ್ಗೆ ಅಷ್ಟೇ ಲಿಬರ್ಟಿ ಇತ್ತು ಸೆಟ್ಟಲ್ಲಿ, ಆಮೇಲೆ ಚಿಕ್ಕ ಮಕ್ಕಳಲ್ವ ಹೆಂಗಾಡಿದ್ರು ಬಿಡಿರ್ತಾರೆ ಚಾಕ್ಲೇಟ್ ಅಲ್ಲ ಅಂದರೆ ಇರಲಿ ಪರವಾಗಿಲ್ಲ ಬಿಟ್ಟಾಕು ಅನ್ನೋ ಥರ, ಸೊ ಇಟ್ಸ್ ಓಕೆ ಅನ್ನೋ ಥರ. ಎಸ್, ಮೋಸ್ಟ್ ಎಂಬರೇಸಿಂಗ್ ಫೋಟೋಸ್ ಬಗ್ಗೆ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಸರ್ಪ್ರೈಸ್ ಫೋಟೋಸ್ನ ನಾನು ನಿಮಗೆ ತೋರಿಸ್ತೀನಿ, ಸೊ ನೀವು ಅದ್ರ ಬಗ್ಗೆ ಹೇಳಬೇಕು. ಆಯಿತಾ, ನಿಮ್ಮದೇ ಫೋಟೋ ಇದು, ನಾನು ಫಸ್ಟ್ ಟೈಮ್ ಪಾಜೆಂಟ್ ಮಿಸ್ ಕರ್ನಾಟಕ ಇದೆ ಹೇಳಿದ್ನಲ್ಲ, ಓವರ್ ನೈಟ್ ನನ್ನ ಸಂಡೇ ಓವರ್ ನೈಟ್ ನಾನು ಮಿಸ್ ಕರ್ನಾಟಕ ಆಗಿತ್ತು, ಸೊ ಮೈ ವೆರಿ ಫಸ್ಟ್ ಕ್ರೌನ್. ವಾವ್, ಸೂಪರ್. ಎಸ್, ಇನ್ನೊಂದು ಫೋಟೋ ಇದೆ, ಅದು ನನಗೆ ತುಂಬ 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 ಇಷ್ಟ ಆಗಿದ್ದ ಫೋಟೋ. ಆ್ಯಂಡ್ ಅದು ಇದರಲ್ಲಿ ನೀವು ಹೆಂಗೆ ಕಾಣಿಸ್ತಿದ್ದೀರಾ ಅಂದರೆ ಒಂಥರ ಟ್ರೆಡಿಷ್ನಲ್ ಲುಕ್ಕು, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಈ ಫೋಟೋ. ಇದು ಫಸ್ಟ್ ನಂದು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಫಸ್ಟ್ ಮೂವಿ, ಫಸ್ಟ್ ಡೇ ಆಫ್ ಕ್ಯಾಮ್ರಾ ಮೀ ಫೇಸಿಂಗ್, ಅದು ಫಸ್ಟ್ ಕಾಸ್ಟ್ಯೂಮ್ ಫಸ್ಟ್ ಮೇಕಪ್. ಓ ಸೂಪರ್. ಓಕೆ, ಇದು ಇದು ನಂದು ಟೀಮ್, ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಟೀಮ್. ಓಕೆ, ಯಾರ್ಯಾರಿದ್ದಾರೆ ಇದರಲ್ಲೆಲ್ಲ? ಇದರಲ್ಲೆಲ್ಲ ಕೋರ್ ಟೀಮು, ಮತ್ತು ಟೆಕ್ನಿಷಿಯನ್ಸ್, ಮತ್ತು ಇಬ್ಬರು ಮೂರು ಆರ್ಟಿಸ್ಟ್ಸ್. ಡಾಲಿ, ಡಾಲಿ ಅವರು ಮೊನ್ನೆ ನಂದು ಜಾನ್ 16th ಬರ್ಡೇನ ಮೊನ್ನೆ ಮಾಡಿದ್ರು. ಹೆಂಗೆ, ಯಾಕೆ? ನಾ ನಮ್ದೊಂದು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಕ್ಕೆ ಹೋಗಿದ್ವಿ, ಸೊ ಆಗ ನನಗೆ ನನ್ನ ಬರ್ಡೇ ಸರ್ಪ್ರೈಸ್ ಕೊಟ್ಟರು. ಅವ್ರು ಆಗ ಹೈದರಾಬಾದಲ್ಲಿದ್ದರು ಅಂತ ಅಂದ್ಬಿಟ್ಟು ವಿಶ್ ಮಾಡೋಕ್ಕಾಗಿಲ್ಲ, ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ನಾನು ಹೋಗಿ ವಾಸುಕಿ ವೈಭವ್ ಅವ್ರದ್ದು ಸ್ಟುಡಿಯೋ ಹತ್ರ ಹೋಗಿ, ವಾಸುಕಿ ವೈಭವ್ ಅವರು ಇದ್ದರು, ಸೊ ದೇ ಆಲ್ ಸೆಲೆಬ್ರೇಟೆಡ್ ಮೈ ಬರ್ಡೇ. ಅದು ನನ್ನ ಅಗೇನ್ ಪದವಿ ಪೂರ್ವ ಸೆಟ್ ಅವ್ರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಏನ್ ಲಕ್ಕಿ ಗರ್ಲಪ್ಪ. ನನ್ ಆಕ್ಚುಲಿ ನನ್ನ ಫಸ್ಟ್ ಬರ್ಡೇಗೆ ನಾನು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಟೀಮ್ ಜೊತೆ ಇದ್ದೆ, ಸೊ ಅವ್ರು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಫಸ್ಟ್ ಟೀಮ್, ಫಸ್ಟ್ ಇಂಡಸ್ಟ್ರಿ ಟೀಮ್, ಫಸ್ಟ್ ಬರ್ಡೇ ಆಫ್ ಮೀ ಇನ್ ದ ಇಂಡಸ್ಟ್ರಿ, ಮತ್ತೆ ಫಸ್ಟ್ ಕೇಕ್ ಫಸ್ಟ್ ಟೀಮ್ ಜೊತೆ ಸೆಲೆಬ್ರೇಟ್ ಮಾಡಿದೆ. ಮತ್ತೆ ಅಲ್ಲಿಂದ ಬಂದಾದ್ಮೇಲೆ ಪದವಿ ಪೂರ್ವ ಸೆಲೆಬ್ರೇಟ್ ಮಾಡಿದ್ರು. ಸೂಪರ್. ಈ ಟೀಮ್ ಹರಿಪ್ರಸಾದ್, ಹೌದು, ಎಲ್ಲ ಆರ್ಟಿಸ್ಟು ಮತ್ತು ಚರಣ್ ಸರ್ ಎಲ್ಲರೂ ಇದ್ದಾರೆ ಅದರಲ್ಲಿ. ಸೂಪರ್. ಸೊ ಪದವಿ ಪೂರ್ವ ಟೀಮ್ ಜೊತೆ ಒಂದು ಸೂಪರ್ ಆಗಿರೋ ಫೋಟೋನ ನೋಡಿದೀವಿ. ಆ್ಯಂಡ್ ಇದೇ ಥರ ಇವರು ಕಂಟಿನ್ಯೂ ಆಗಲಿ, ಯಾವಾಗಲೂ ಪ್ರತಿ ವರ್ಷ ಬರ್ತಡೇನು ಒಂದೊಂದು ಟೀಮ್ ಜೊತೆ ಆಚರಿಸೋ ಹಂಗೆ ಆಗಲಿ ರೀ. ಆಯಿತಾ, ವಿತ್ ಫ್ಯಾನ್ಸ್ ಅಲ್ವಾ. ಸೂಪರ್. ಹಿಂಗೆ ಅವರು ಯಾವಾಗಲೂ ಹಿಂಗೆ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ ಅಂತ ವಿಶ್ ಮಾಡೋಣ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಆ್ಯಂಡ್ ತುಂಬ ಏನು ಸಿನಿಮಾಗಳು ಹಿಂಗೆ ಸೈನ್ ಮಾಡ್ತಿದ್ದಾರೋ ಅದು ಹಂಗೆ ಕಂಟಿನ್ಯೂ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಈಗ ನನ್ನ ಪಾಂಚಾಲಿ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಏನಂತ ವಿಶ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಇಂಟರ್ವ್ಯೂ. ಪದವಿ ಪೂರ್ವ ಟೀಮ್ ವಿಲ್ ಆಲ್ವೇಸ್ ರಿಮೆಂಬರ್ ದಿಸ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ಪಾಂಚಾಲಿ. ಆ್ಯಂಡ್ ವಿ ಆರ್ ಟ್ವಿನ್ನಿಂಗ್ ಟುಡೇ. ಓಕೆ, ನಮ್ಮ ಅಷ್ಟೆಲ್ಲ ಹೇಳಬೇಕಿತ್ತು. ಹೌದಾ? ಪ್ಲೀಸ್ ಸಬ್ಸ್ಕ್ರೈಬ್ ಟು ಪಾಂಚಾಲಿ ಆ್ಯಂಕರ್ ಚಾನಲ್. ಥ್ಯಾಂಕ್ ಯು. ಸೂಪರ್. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಶೋನಲ್ಲಿ ನನ್ನ ಜಾಯ್ನ್ ಆಗಿದ್ದಕ್ಕೆ. ಪದವಿ ಪೂರ್ವ ಥ್ರೂ ನಾನು ನಿಮ್ಮ ಜೊತೆ ಇರ್ತೀನಿ. ಆಯಿತಾ? ಎನಿವೇಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಯಶ ಶಿವಕುಮಾರ್ ಅವರ ಮಾತುಕತೆ, ಬಬ್ಲಿ ಸ್ಮೈಲ್ ಆ್ಯಂಡ್ ಸೂಪರ್ ಅವರು, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಆ್ಯಂಡ್ ಅವ್ರ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ವಿಶ್ ಮಾಡೋಣ. ಆ್ಯಂಡ್ ಇದೇ ಥರ ನನ್ನ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಆ್ಯಂಡ್ ಲೈಕ್ಸು ಕಮೆಂಟ್ಸ್ನ ಮರಿಬೇಡಿ. ಆಯಿತಾ? ಮತ್ತೆ ಮುಂದಿನ ಸಂಚಿಕೆನಲ್ಲಿ ನಾನು ಇಷ್ಟೇ ಬ್ಯೂಟಿಫುಲ್ ಆಗಿರೋ, ಇಷ್ಟೇ ಗೋರ್ಜಿಯಸ್ ಆಗಿರೋ, ಹಂಗೆ ತುಂಬ ಹ್ಯಾಂಡ್ಸಮ್ ಆಗಿರೋ ಎಲ್ಲ ಹೀರೋ ಹೀರೋಯಿನ್ಸ್ನ ಕರ್ಕೊಂಡು ಬರ್ತಾನೆ ಇರ್ತೀನಿ. ನೀವು ನೋಡ್ತಾನೆ ಇರಿ, ಆಶೀರ್ವಾದ ಮಾಡ್ತಾನೆ ಇರಿ. ಓಕೆ, ಟೇಕ್ ಕೇರ್, ಬೈ ಬೈ.